ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಳೆ ಆರ್ಭಟ ಇದೀಗ ಭಾರಿ ಜೋರಾಗಿದೆ ಕಳೆದ ಎರಡು ದಿನಗಳಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಸುರಿತಿದ್ದು ತಿರುಪತಿ ಸೇರಿದಂತೆ ದೇವಾಲಯಗಳನ್ನು ಕೂಡ ಈ ಮಳೆ ಬಿಡ್ತಿಲ್ಲ ಅಲ್ಲದೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಈ ಮಳೆ ಚಂದ್ರಗ್ರಹಣದ ಸಮಯದಲ್ಲಿ ಬಂದಿರೋದ್ರಿಂದ ಮಳೆ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಮುಂದೆ ಏನಾಗುತ್ತೆ ಮಳೆ ಮತ್ತು ಚಂದ್ರಗ್ರಹಣದ ಅವಾಂತರದಿಂದ ಯಾವೆಲ್ಲ ಅಪಾಯ ಕಾದಿದೆ ಎನ್ನುವ ಭಯಾನಕ ಭವಿಷ್ಯವನ್ನ ಇದೀಗ ಕೋಡಿಮಠದ ಶ್ರೀಗಳು ನುಡಿದಿದ್ದಾರೆ ಹಾಗಾದರೆ ಕೋಡಿಮಠದ ಶ್ರೀಗಳ ಭವಿಷ್ಯದಲ್ಲಿ ಯಾರಿಗೆ ಅಪಾಯ ಕಾದಿದೆ ಏನಿದು ಸುದ್ದಿ ನೋಡೋಣ ಬನ್ನಿ ಈ ಹಿಂದೆ ಕೋಡಿಮಠದ ಶ್ರೀಗಳು ಹೇಳಿರುವ ಹಲವಾರು ಭವಿಷ್ಯಗಳು ನಿಜವಾಗಿವೆ ಈ ಹಿಂದೆ ಕೋಡಿಮಠದ ಶ್ರೀಗಳು ಮುಖ್ಯಮಂತ್ರಿ ಯಡಿಯೂರಪ್ಪ ತಮ್ಮ ಅಧಿಕಾರ ಕಳೆದುಕೊಳ್ತಾರೆ ಅಂತ ಹೇಳಿದ್ರು ಅವರು ಹೇಳಿದ ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಯಿತು ಅಲ್ಲದೆ ಆಗಸ್ಟ್ ಸೆಪ್ಟೆಂಬರ್ ನಂತರ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆಯಾಗಲಿದೆ ಎನ್ನುವ ಭವಿಷ್ಯ ನುಡಿದ್ರು ಅದರಂತೆ ಇದೀಗ ನಡೀತಿದ್ದು ರಾಜ್ಯಾದ್ಯಂತ ಭಾರೀ ಮಳೆ ಶುರುವಾಗಿದೆ ಇದರ ಬೆನ್ನಲ್ಲೇ ಇದೀಗ ಕೋಡಿಮಠದ ಶ್ರೀಗಳು ನಿನ್ನೆ ಮಾತನಾಡಿ ರಾಜ್ಯದಲ್ಲಿ ಇನ್ನೂ ಮಳೆ ಕಾಟ ಕಾರ್ತಿಕ ಮುಗಿಯೋವರೆಗೂ ಮಳೆ ನಿಲ್ಲೋದಿಲ್ಲ ಮಳೆ ಹೆಚ್ಚಾಗುವ ಲಕ್ಷಣ ಇದೆ ಕಾರ್ತಿಕ ಕಳೆಯೋವರೆಗೂ ಮಳೆ ಇದ್ದೇ ಇರುತ್ತೆ ಸದ್ಯ ಪ್ರಕೃತಿ ವಿಕೋಪವಾಗಿದೆ ಏನು ಮಾಡಲು ಆಗೋದಿಲ್ಲ ಪ್ರಕೃತಿ ಮುಂದೆ ನಾವು ಏನು ಮಾಡಿದ್ರು ಕೂಡ ಪ್ರಕೃತಿಯೇ ಗೆಲ್ಲೋದು ಸಂಕ್ರಾಂತಿ ಮಳೆ ಇರ್ತದೆ ಇದು ಅಕಾಲಿಕ ಮಳೆ ಈ ತಿಂಗಳಲ್ಲಿ ಚಳಿ ಇರ್ತದೆ ಮಳೆ ಆಗೋದಿಲ್ಲ ಆದ್ರೆ ಈ ಬಾರಿ ಮಳೆ ಆಗ್ತಿರೋದು ಖಂಡಿತ ಅಪಾಯದ ಮುನ್ಸೂಚನೆ ದೇಶ ಮತ್ತು ರಾಜ್ಯಕ್ಕೆ ಇದರಿಂದ ಖಂಡಿತ ಗಂಡಾಂತರ ಇದೆ ಅಂತ ಶಾಕಿಂಗ್ ಭವಿಷ್ಯ ನುಡಿದಿದ್ದಾರೆ ಇದೊಂಥರ ರಾಜ್ಯಕ್ಕೆ ಜಲ ಗಂಡಾಂತರ ಇದ್ದಂತೆ ಕೊರೋನಾ ಇನ್ನೂ ಹೆಚ್ಚಾಗಲಿದೆ ಆದರೂ ಕೂಡ ದೈವ ಕೃಪೆಯಿಂದ ಮುಂದೆ ಒಳ್ಳೆಯ ದಿನಗಳು ಬರಲಿದೆ ಅಂತ ಆಶಾ ಆಶಾಭಾವನೆಯನ್ನು ಕೂಡ ಕೋಡಿ ಶ್ರೀಗಳು ನೋಡ್ತಿದ್ದಾರೆ ಒಟ್ಟಿನಲ್ಲಿ ಕೋಡಿ ಶ್ರೀಗಳು ಹೇಳಿದ್ದು ಆಗಾಗ ನಿಜ ಆಗ್ತಿದ್ದು ಈ ಭವಿಷ್ಯ ಕೂಡ ನಿಜವಾಗುತ್ತಾ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು